ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನ್ಯಾಷನಲ್ ಹೆಲ್ತ್ ಮಿಷನ್ಸ್ ವತಿಯಿಂದ ಧಾರವಾಡದ ಡಿ ಎಚ್ ಓ ಆಫೀಸ್ ಅವರ ಒಂದು ಕಚೇರಿ ವತಿಯಿಂದ ಪತ್ರಿಕಾ ಪ್ರಕಟಣೆಯನ್ನು ಇಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಲಾಗಿದೆ ವಿವಿಧ ಹುದ್ದೆಗಳನ್ನು ಎನ್ ಎಚ್ ಎಮ್ ಅಡಿಯಲ್ಲಿ ನಮ್ಮ ಕ್ಲಿನಿಕ್ಕಿಗೆ ಸಂಬಂಧಿಸಿದಂಥ ಒಂದು ರೋಸ್ಟರ್ ಮತ್ತು ಮೆರಿಟ್ ಆಧಾರದ ಮೇಲೆ ಗುತ್ತಿಗೆ ಆಧಾರದ ಮೇಲೆ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ ಇದು ಎನ್ ಎಚ್ ಎಮ್ ಅಡಿಯಲ್ಲಿ ಭರ್ತಿ ಮಾಡಿಕೊಳ್ಳಲಾಗ್ತದೆ ಹುದ್ದೆಗಳನ್ನು ಇದರಲ್ಲಿ ಸುಮಾರು ವಿವಿಧವಾದಂಥ ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಡೈರೆಕ್ಟಾಗಿ ಸಂದರ್ಶನ ಇದೆ ನೇರ ಸಂದರ್ಶನ ಇದೆ ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೇರ ಸಂದರ್ಶನ ಇದೆ ಸೊ ವಿದ್ಯಾರ್ಥಿಗಳು ಯಾರೆಲ್ಲ ನೀವು ಈ ಒಂದು ಕ್ವಾಲಿಫಿಕೇಷನ್ ನೋಡ್ಕೊಂಡು ಅಥವಾ ಹೆಚ್ಚಿನ ಮಾಹಿತಿಗಾಗಿ ನೀವು ಧಾರವಾಡ ಡಿ ಎಚ್ ಒ ಆಫೀಸ್ಗೆ ವಿಸಿಟ್ ಮಾಡ್ಬೋದು ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೇರ ಸಂದರ್ಶನ ವಾಲ್ಕಿನ್ ಇಂಟರ್ವ್ಯೂ ಇರುತ್ತೆ ಸೊ ಡೈರೆಕ್ಟಾಗಿ ನೀವೇನು ಮಾಡ್ಬೋದು ಅಂತಂದರೆ ಡಿ ಎಚ್ ಒ ಆಫೀಸ್ ಧಾರವಾಡ ಇಲ್ಲಿ ಹೋಗಿ ನೀವು ಸಂದರ್ಶನಕ್ಕೆ ಅಟೆಂಡ್ ಆಗಬೇಕಾಗುತ್ತೆ ಸೊ ಹುದ್ದೆಗಳ ವಿವರ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಮೆಡಿಕಲ್ ಆಫೀಸರ್ ಇದೆ ಎಮ್ ಬಿ ಬಿ ಎಸ್ ಆದವ್ರಿಗೆ ಸ್ಪೆಷಲ್ ಸ್ಪೆಷಲಿಸ್ಟ್ ರೇಡಿಯೋಲಜಿಸ್ಟ್ ಇದ್ದಾವೆ ಆಮೇಲೆ ಡಿಸ್ಟ್ರಿಕ್ ಲೆಪ್ರೋಸಿ ಕನ್ಸಲ್ಟೆಂಟು ಅನಸ್ತೀಶಿಯಾ ಆಮೇಲೆ ಎಪಿಡಮೊಲಾಜಿಸ್ಟು ಕ್ಲಿನಿಕಲ್ ಸೈಕೋಲಜಿಸ್ಟು ಆಮೇಲೆ ಲ್ಯಾಬೋಟ್ರಿ ಟೆಕ್ನಿಷಿಯನ್ಸ್ ಸೊ ತುಂಬ ಇಂಪಾರ್ಟೆಂಟ್ ಲ್ಯಾಬ್ರೊಟರಿ ಟೆಕ್ನಿಷಿಯನ್ಸ್ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ಸು ಇದ್ದಾರೆ ಆಮೇಲೆ ಆಪ್ಟೋಮಿಟ್ರಿ ಅಸಿಸ್ಟೆಂಟ್ಸ್ ಆಪ್ಟೋಮೆಟ್ರಿ ಅಸಿಸ್ಟೆಂಟ್ ಅಂದರೆ ಅಪ್ಟೋಲಮಿಕ್ ಟೆಕ್ನಿಷಿಯನ್ ಕೋರ್ಸ್ ಆಗಿರುವಂಥವರು ಆಮೇಲೆ ಸ್ಟಾಫ್ ನರ್ಸ್ ಸ್ಟಾಫ್ ನರ್ಸ್ ಆದರೂ ಹುದ್ದೆಗಳಿದ್ದಾವೆ ಆಮೇಲೆ ಎಂ ಬಿ ಬಿ ಎಸ್ ಮೆಡಿಕಲ್ ಆಫೀಸರ್ ಇದೆ ಆಮೇಲೆ ಲ್ಯಾಬೋಟ್ರಿ ಸೊ ಲ್ಯಾಬೋರಟರಿ ಎರಡು ಕಡೆ ಕರೆಯಲಾಗಿದೆ ಒಂದು ಎನ್ ಎಚ್ ಎಮ್ ಲ್ಯಾಬ್ರೊರೋಟಿ ಕರೆಯಲಾಗಿದೆ ಒಂದು ನಮ್ಮ ಕ್ಲಿನಿಕಲ್ಲಿ ಕೂಡ ಹನ್ನೆರಡು ಹುದ್ದೆಗಳನ್ನು ಕರೆಯಲಾಗಿದೆ ಆಮೇಲೆ ಸ್ಟಾಫ್ರನ್ಸ್ ಕೂಡ ಏನು ಎನ್ ಎಚ್ ಎಂ ಅಡಿಯಲ್ಲಿ ಬೇರೆ ಕರೆದಿದ್ದಾರೆ ಆಮೇಲೆ ನಮ್ಮ ನಮ್ಮ ಕ್ಲಿನಿಕಲ್ಲಿ ಕೂಡ ಬೇರೆ ಬೇರೆ ಹುದ್ದೆಗಳನ್ನು ಕರೆದಿದ್ದಾರೆ ಇಲ್ಲೇನು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೊ ಈ ಇದು ನೇಮಕಾತಿ ಸಂಬಂಧ ವಿವರ ಎಲ್ಲ ಜಿಲ್ಲಾಸ್ಪತ್ರೆ ಕುಟುಂಬ ಕಲ್ಯಾಣಾಧಿಕಾರಿ ಕಾರ್ಯಾಲಯ ಸೂಚನಾ ಫಲಕದಲ್ಲಿ ರೋಸ್ಟರ್ ಮತ್ತು ರೋಸ್ಟರ್ ಅಂತಂದರೆ ಇಲ್ಲಿ ಕಾಸ್ಟ್ ಮತ್ತು ವಿದ್ಯಾರ್ಹತೆ ಅವರು ತೆಗೆದುಕೊಂಡಿರುವಂಥ ಒಂದು ಮಾರ್ಕ್ಸ್ಗಳ ಆಧಾರದ ಮೇಲೆ ಮತ್ತು ಕಾಸ್ಟ್ಗಳ ಆಧಾರದ ಮೇಲೆ ಈ ಒಂದು ಹುದ್ದೆಯನ್ನು ಕೊಡಲಾಗುತ್ತೆ ಇಲ್ಲಿ ಸ್ಪೆಷಲ್ ಇಂಟ್ರ್ಯೂ ತೊಗೊಂಡು ಆ ಇಂಟ್ರ್ಯೂದಲ್ಲಿ ಪಾಸ್ ಆಗಬೇಕು ಆ ಥರ ಎಲ್ಲ ಇದು ಇದು ಜಸ್ಟ್ ನೀವು ತೆಗೆದುಕೊಂಡಿರುವಂಥ ಅಂಕಗಳು ಮತ್ತು ನಿಮ್ಮ ಕಾಸ್ಟ್ಗಳ ಆಧಾರದ ಮೇಲೆ ಸೆಲೆಕ್ಷನ್ ಮಾಡಿಕೊಳ್ಳಲಾಗುತ್ತೆ ಸೊ ಒಟ್ಟು ಐವತ್ತೇಳು ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ ಇದರಲ್ಲಿ ಲ್ಯಾಬರೇಟರಿ ಟೆಕ್ನಾಲಜಿ ಅಂದರೆ ಡಿ ಎಮ್ ಎಲ್ ಟಿ ಬಿ ಎಸ್ ಸಿ ಎಮ್ ಎಲ್ ಟಿ ಅಥವಾ ಇದು ಜೆ ಎನ್ ಎಮ್ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಆಗಿರೋರಿಗೆ ಇದೊಂದು ಅಡ್ವಾಂಟೇಜಸ್ ಧಾರವಾಡ ಜಿಲ್ಲೆಯಲ್ಲಿ ಎನ್ ಎಚ್ ಎಮ್ ಅಡಿಯಲ್ಲಿ ಇರುವಂಥ ಹುದ್ದೆಗಳು